ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಕೆ ಆರ್ ಚಾನಲ್ನಲ್ಲಿ ದಕ್ಷಿಣ ಕನ್ನಡದ ಸ್ಪೆಷಲ್ ಐಟಮ್ ಕೊಚ್ಚಕ್ಕಿ ಗಂಜಿ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೇನೆ ಕಟ್ಟಿಗೆ ಒಲೆ ಇಲ್ಲದೇ ಇದ್ದರೂ ಕುಕ್ಕರಿನಲ್ಲಿ ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು ಈ ಗಂಜಿ ಬನ್ನಿ ಮಾಡುವ ವಿಧಾನ ನೋಡೋಣ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಆನ್ ಮಾಡಿ ಒಂದೂವರೆ ಲೋಟದಷ್ಟು ಕೊಚ್ಚಕ್ಕಿ ತಗೊಂಡಿದ್ದೀನಿ ಈ ಕೊಚ್ಚಕ್ಕಿನ ನಾನು ಎರಡು ಗಂಟೆ ಹೊತ್ತು ನೆನೆಸಿಟ್ಟಿದ್ದೀನಿ ನಂತರ ನೆನೆಸಿಟ್ಟಿರುವಂತಹ ಕೊಚ್ಚಕ್ಕಿನ ಕ್ಲೀನಾಗಿ ವಾಶ್ ಮಾಡಬೇಕು ಈ ಅಕ್ಕಿ ನೆನೆಸಿಡೋದ್ರಿಂದ ಬೇಗ ಬೇಯುತ್ತೆ ಇಲ್ಲಾಂದರೆ ಕುಕ್ಕರಲ್ಲಿ ತುಂಬ ವಿಸಲ್ ತರಿಸಬೇಕಾಗತ್ತೆ ನೋಡಿ ಚೆನ್ನಾಗಿ ವಾಶ್ ಮಾಡಿದ ನಂತರ ನಾನು ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಒಂದೂವರೆ ಪಾವಿನಷ್ಟು ಕೊಚ್ಚಕ್ಕಿಯಲ್ಲಿ ನಾಲ್ಕೈದು ಜನ ಊಟ ಮಾಡಬಹುದು ಅಷ್ಟು ಆಗುತ್ತೆ ಗಂಜಿ ಗಂಜಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬ ತಂಪನ್ನು ನೀಡುತ್ತೆ ಇದಕ್ಕೆ ನಾನು ನೀರು ಹಾಕ್ತಾ ಇದ್ದೀನಿ ಎರಡೂವರೆ ಚೆಂಬಿನಷ್ಟು ನೀರು ಹಾಕಿದ್ದೀನಿ ನೀರು ಕಮ್ಮಿ ಆದರೂ ಬೆಂದ ಮೇಲೂ ಮತ್ತು ಬೇಕಾದರೂ ನೀರು ಹಾಕ್ಕೊಳ್ಬಹುದು ಈಗ ನಾನು ಲಿಡ್ ಕ್ಲೋಸ್ ಇದ್ದೇನೆ ಕುಕ್ಕರ್ ಸ್ಟವ್ ಮೇಲೆ ಇಟ್ಟಿದ ನಂತರ ಐದು ವಿಸಲ್ ತರಿಸಿದ್ರೆ ಸಾಕಾಗುತ್ತೆ ನೋಡಿ ಕುಕ್ಕರ್ ಸುತ್ತಲ ಈ ರೀತಿ ಬಟ್ಟೆ ಇಡೋದ್ರಿಂದ ನೀರು ಲೀಕೇಜ್ ಆಗೋಲ್ಲ ಗಲೀಜ್ ಆಗಲ್ಲ ಅಡುಗೆ ಮನೆಗೆ ಉಪಯೋಗವಾಗುವಂತಹ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನಾಲ್ಕು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಮೇಲೆ ನೋಡ್ತಿರಬಹುದು ನೀವು ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಕೆ ಆರ್ ಚಾನಲ್ಗೆ ಹೋಗಿ ಸರ್ಚ್ ಮಾಡಿ ನೋಡಿ ಇದು ಐದು ವಿಸಲ್ ಬಂದಿದೆ ಈಗ ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಇಡಬೇಕು ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಇಟ್ಟ ನಂತರ ಸ್ಟವ್ ಆಫ್ ಮಾಡಿ ಮೇಲಿಂದ ಇರುವಂತಹ ಬಟ್ಟೆ ತೆಗೀತಾ ಇದ್ದೀನಿ ಕುಕ್ಕರ್ ತಣ್ಣಗಾಗಿದೆ ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಅಕ್ಕಿ ನೆನೆಸಿರೋದ್ರಿಂದ ಗಂಜಿ ಬೇಗ ಬೇಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದಕ್ಕೆ ನೀವು ನೀರು ಬೇಕಾದರೆ ಆ್ಯಡ್ ಮಾಡಿಕೊಳ್ಬಹುದು ಕಟ್ಟಿಗೆ ಒಲೆಯಲ್ಲಿ ಮಾಡಿದರೆ ಯಾವ ರುಚಿ ಬರುತ್ತೆ ನೋಡಿ ಅದೇ ರುಚಿ ಕುಕ್ಕರಿನಲ್ಲಿಯೂ ಮಾಡಿಕೊಳ್ಬಹುದು ನೋಡಿ ಇದಕ್ಕೆ ನಾನು ಒಂದೂವರೆ ಸ್ಪೂನಿನಷ್ಟು ಉಪ್ಪು ಇದ್ದೀನಿ ಉಪ್ಪು ನೀವು ಬೇಕಾದರೆ ಊಟ ಮಾಡಬೇಕಾದರೂ ಹಾಕ್ಕೊಳ್ಬಹುದು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲಿ ಸ್ಟವನ್ನ ಇಟ್ಕೊಳ್ಳಿ ಹೆಚ್ಚು ಕುದಿಸೋ ಅವಶ್ಯಕತೆ ಇಲ್ಲ ಇದು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಸ್ಟವ್ ಆಫ್ ಇದ್ದೇನೆ ರುಚಿಕರವಾದ ದಕ್ಷಿಣ ಕನ್ನಡದ ಸ್ಪೆಷಲ್ ಐಟಮ್ ಗಂಜಿ ರೆಡಿಯಾಗಿದೆ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಬಟ್ಲಿಗೆ ಫಸ್ಟ್ ಗಂಜಿ ಹಾಕ್ಕೊಳ್ಬೇಕು ಕೊಚ್ಚಕ್ಕಿ ಗಂಜಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳಗ್ಗೆ ತಿಂಡಿಗೆ ಇದು ಮಾಡ್ತೀವಿ ನಾವು ಈ ಗಂಜಿ ತಿನ್ನೋದ್ರಿಂದ ದಪ್ಪ ಇರೋವರು ಸಣ್ಣಕ್ಕಾಗಬಹುದು ಬಟ್ಲಿಗೆ ಗಂಜಿ ಹಾಕಿದ ನಂತರ ಕಾಲು ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ನೋಡಿ ಹಾಕಿ ಫಸ್ಟೇ ಹಾಕಿರ್ತೀವಿ ನಂತರ ಒಂದು ಸ್ಪೂನಿನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಂತರ ಗಂಜಿಗೆ ಒಂದು ಸ್ಪೂನಿನಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಅಮಟೆಕಾಯಿ ಉಪ್ಪಿನಕಾಯಿ ಅಥವಾ ಮಿಡಿ ಉಪ್ಪಿನಕಾಯಿ ಯಾವುದು ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಈ ಎಲ್ಲ ವೀಡಿಯೋಸು ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಬೇಕಾದಲ್ಲಿ ಕೆ ಆರ್ ಚಾನಲ್ಗೆ ಹೋಗಿ ನೋಡಬಹುದು ಉಪ್ಪಿನಕಾಯಿ ಗಂಜಿ ಊಟ ಸಖತ್ತಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನಷ್ಟು ಒಳ್ಳೆಯ ಅಡುಗೆಗಳಿಗಾಗಿ ಆರ್ ಚಾನಲಿಗೆ ಹೋಗಿ ಸರ್ಚ್ ಕೊಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ಆರೋಗ್ಯಕರ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಬಾಯ್ ಫ್ರೆಂಡ್ಸ್